ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿರುವುದನ್ನು ಜಿಲ್ಲಾ ಬಿಜೆಪಿ ಘಟಕ ಸ್ವಾಗತಿಸಿದೆ. ಕಾರವಾರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಈ ಕುರಿತು ಆಯೋಜಿಸಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಆಸ್ಪತ್ರೆ ನಿರ್ಮಿಸಿಕೊಡುವ ಭರವಸೆ ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲೆಯ ಎಲ್ಲಾ ಸಚಿವರು, ಶಾಸಕರು, ಜನಪ್ರತಿನಿಧಿಗಳಿಗೆ ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ ನಾಯಕ ಅಭಿನಂದನೆ ಸಲ್ಲಿಸಿದ್ದಾರೆ. ಜಿಲ್ಲೆಗೆ ಸುಸಜ್ಜಿತ ಆಸ್ಪತ್ರೆ ಬೇಕು ಎನ್ನುವುದು ಹಲವು ದಶಕಗಳ ಬೇಡಿಕೆಯಾಗಿದ್ದು, ಈ ಬಗ್ಗೆ ಜಿಲ್ಲೆಯ ಜನಸಾಮಾನ್ಯರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು, ಜನಪ್ರತಿನಿಧಿಗಳು ಸಹ ಪೂರಕವಾಗಿ ಪ್ರಯತ್ನಿಸಿದ್ದಾರೆ. ಇದರ ಫಲವಾಗಿ ಇದೀಗ ಜಿಲ್ಲೆಯ ಮಧ್ಯಭಾಗ ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ಸರ್ಕಾರ ಒಪ್ಪಿಗೆ ಸೂಚಿಸಿದ್ದು, ಶೀಘ್ರದಲ್ಲೇ ನಿರ್ಮಾಣ ಮಾಡುವ ಭರವಸೆ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಜನರು ತುರ್ತು ಸಂದರ್ಭಗಳಲ್ಲಿ ಚಿಕಿತ್ಸೆಗಾಗಿ ನೆರೆಯ ಜಿಲ್ಲೆಗಳನ್ನು ಅವಲಂಬಿಸಿದ್ದು, ಎಷ್ಟೋ ಮಂದಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿರುವ ಘಟನೆಗಳು ನಡೆದಿವೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನರ ದಶಕಗಳ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಿದ್ದು, ಅವರನ್ನು ಅಭಿನಂದಿಸುವುದಾಗಿ ನಾಗರಾಜ ನಾಯಕ ತಿಳಿಸಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ತದೆ ಎನ್ನುವಂತ ಆಶಾಭಾವನೆ ತೆರೆಗೆದಿರದೆ ಮತ್ತೆ ಅದಕ್ಕೆ ನೇರವಾಗಿ ಮಂತ್ರಿಗಳೇ ಬಂದು ಮಾಧ್ಯಮದ ಮುಂದೆ ಸಹಿತ ಹೇಳಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಸಚಿವರಾದಂತ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿ ಜಿಯವರಿಗೆ ಮತ್ತು ನಮ್ಮ ಸಚಿವರಾದಂತ ಸುಧಾಕರ್ ಜಿಯವರಿಗೆ ಧನ್ಯವಾದವನ್ನ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಿನ್ನೆ ಬೇಕಾಗಿತ್ತು, ಒಂದು ತಿಂಗಳಿಂದ ಬೇಕಾಗಿತ್ತು, ಒಂದು ವರ್ಷದಿಂದ ಬೇಕಾಗಿತ್ತು ಅಂತ ಅಲ್ಲ. ಇದು ಅನೇಕ ಹಿಂದೆ ಇದಕ್ಕೆ ಆಗ್ರಹ ಮಾಡುವರು, ಹಿಂದೆ ಇವುಗಳಿಗಾಗಿ ಹೋರಾಟ ಮಾಡುವ ಅವರೆಲ್ಲರದ್ದು ಇಚ್ಛೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಒಳ್ಳೆಯ ಮೆಡಿಕಲ್ ಫೆಸಿಲಿಟೀಸ್ ನಮಗೆ ಸಿಗಬೇಕು. ಪ್ರತಿಯೊಂದಕ್ಕೂ ಸಹಿತ ನಾವು ಹುಬ್ಬಳ್ಳಿ ಹೋಗ್ಬೇಕಾಗಿದೆ, ಪ್ರತಿಯೊಂದಕ್ಕೂ ಸಹಿತ ನಾವು ಪಣಜಿಗೋ ವರ್ಗಾವ್ಗೋ ಹೋಗ್ಬೇಕಾಗಿದೆ, ಪ್ರತಿಯೊಂದಕ್ಕೂ ಸಹಿತ ನಾವು ಮಣಿಪಾಲ್ಗೆ ಹೋಗ್ಬೇಕಾಗಿದೆ, ಮಂಗಳೂರಿಗೆ ಹೋಗ್ಬೇಕಾಗಿದೆ. ಕ್ಷೇತ್ರದಲ್ಲಿ ಆಗಿದ್ದಾವೆ ಅನೇಕ, ಅಂದ್ರೆ ಈ ಕಿಡ್ನಿ ಕೆಲಸಗಳನ್ನಾಗಲಿ, ಈಗ ಅನೇಕ ಅದಕ್ಕೆ ಅನುದಾನಗಳನ್ನು ತರ್ತಕ್ಕಂಥದ್ದು. ಅದು ಇನ್ನು ಕುಮಟಾದಲ್ಲಿ ಸಹಿತ ಸನ್ಮಾನ್ಯ ದಿನಕರ್ ಶೆಟ್ಟಿ ಅವರು ಬಹಳ ಒಳ್ಳೆಯ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ, ಕುಮಟಾ ನಮ್ಮ ಏನು ತಾಲೂಕಾ ಮೆಡಿಕಲ್ ಏನು ಪ್ರಾಥಮಿಕ ಆರೋಗ್ಯ ಘಟಕದಲ್ಲಿ ಕಾಳಜಿ. ಕೆನರಾ ಆಫೀಸ್ ನಮಸ್ಕಾರ. ಬರ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ವಿಮರ್ಶೆ ಗೆರೆದಾಟದರಲ್ಲಿ ಕೆಲ ಮಹಾನಗರಗಳಲ್ಲಿ ಕುಳಿತುಕೊಂಡಿರುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಗ್ಧ ಯುವಕರನ್ನು ಪ್ರಚೋದಿಸಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ ನಾಯಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ಮಾಡಬಾರದೆಂದೂ ಇಲ್ಲ, ಯಾರು ಇಲ್ಲಿ ಪ್ರಶ್ನಾತೀತರೂ ಅಲ್ಲ, ಆದರೆ ಟೀಕಿಸುವ ವೇಳೆ ಭಾಷೆ ಹಿಡಿತದಲ್ಲಿರಲಿ, ಸಂವಿಧಾನಾತ್ಮಕವಾಗಿರಲಿ ಎಂದಿದ್ದಾರೆ. ಇತ್ತೀಚೆಗೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಧಿವೇಶನದಲ್ಲಿ ಶಾಸಕಿ ರೂಪಾ ನಾಯ್ಕ ಅವರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರವಾಗಿ ಮಾತನಾಡಲು ನೀಡಿಲ್ಲ ಎಂಬ ಬಗ್ಗೆ ಪ್ರಚೋದನಾಕಾರಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗಿದೆ. ಅದರಿಂದ ಬಡ ಯುವಕನೊಬ್ಬ ಪ್ರಚೋದನೆಯೊಳಗಾಗಿ ಅಸಂವಿಧಾನಾತ್ಮಕ ಪದ ಬಳಸಿ ಕಮೆಂಟ್ ಹಾಕಿದ್ದು, ಸದ್ಯ ಕಾಗೇರಿ ಅಭಿಮಾನಿಯೊಬ್ಬರು ಆತನ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ್ದಾರೆ ಎಂದರು. ಕೆಲವು ಮಹಾನಗರಗಳಲ್ಲಿ ಕುಳಿತವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಡೆ ಒಬ್ಬರನ್ನ ಹೊಗಳಿ ಇನ್ನೊಬ್ಬರನ್ನ ತೆಗಳಿ ಹಣ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಮುಗ್ಧ ಯುವಕರು ಪ್ರಚೋದನೆಗೊಳಗಾಗುತ್ತಿದ್ದಾರೆ. ಅಂತವರ ಹಿಂದೆ ಯಾರಿದ್ದಾರೆ, ಯಾರು ಹಣ ಹೂಡುತ್ತಿದ್ದಾರೆ ಎಂಬ ಬಗ್ಗೆ ನಮಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇವರ ಹಿನ್ನೆಲೆಯ ಬಗ್ಗೆಯೂ ಆರ್ಥಿಕ ಇಲಾಖೆ ಕಣ್ಣಿಡಬೇಕೆಂದು ಒತ್ತಾಯಿಸಿದ್ದಾರೆ. ಅಥವಾ ಸಚಿವರಾಗಿರಲಿ, ಶಾಸಕರಾಗಿರಲಿ, ಜನಪ್ರತಿನಿಧಿಗಳಾಗಲಿ, ನನ್ನನ್ನೇ ಆಗಿರಲಿ, ಇವೆಲ್ಲವೂ ಸಹಿತ ಒಳ್ಳೆಯದೇ. ವಿಮರ್ಶೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ನಾವು ಪಬ್ಲಿಕ್ ಫಿಗರ್ ಒಂದು ವ್ಯಕ್ತಿಗಳಾಗಿರ್ತೀವಿ, ನಾವು ವಿಮರ್ಶಾತೀತರೇನಲ್ಲ, ವಿಮರ್ಶೆಗೆ ಒಳಪಡ್ತಾ ಇದ್ದಾಗ ಸಹಿತ ನಾವು ಆಗ್ತೀವಿ. ಸೋಷಿಯಲ್ ಮೀಡಿಯಾದಿಂದಲೂ ಸಹಿತ ಈ ಒಂದು ಮೆಡಿಕಲ್, ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಆಗ್ರಹಗಳು ಕೇಳಿಬಂದಿದ್ದಾವೆ. ಆ ರೀತಿ ಪ್ರಾಮಾಣಿಕವಾಗಿ ಪ್ರಜ್ಞಾಪೂರ್ವಕವಾಗಿ ಏನು ಆಗ್ರಹ ಮಾಡಿದ್ದವರಲ್ಲ ಅವರೆಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂತ ಒಂದು ಆಕ್ಟಿವಿಸ್ಟ್ ಅವರನ್ನ ಸಹಿತ ನಾನು ಅಭಿನಂದಿಸ್ತೀನಿ. ನೆಟ್ಟಿಗರನ್ನು ಸಹಿತ ನಾನು ಅಭಿನಂದಿಸ್ತೀನಿ. ಅವರಿಂದಲೂ ಸಹಿತ ಅವರದೇ ಆದಂತ ಒಂದು ಚಳುವಳಿಗಳು ಅಥವಾ ಅಭಿಯಾನಗಳು ಆಗಿದ್ದಾವೆ. ಈ ಜಿಲ್ಲೆಯಲ್ಲಿ ಅನೇಕ ಚಳುವಳಿಗಳು ಹುಟ್ಟಿಕೊಂಡಿದ್ದವು. ಈ ತನ್ನ ಮಧ್ಯೆ ಒಂದರ ಬಗ್ಗೆ ನಮಗೆ ಆಕ್ಷೇಪ ಇದೆ. ಆಕ್ಷೇಪ ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ಯಂಗ್ ಹುಡುಗರನ್ನ ಅಥವಾ ನವ ಯುವಕರನ್ನ, ಯುವತಿಯರನ್ನ ಅಥವಾ ಈಗಿನ ಒಂದು ಜನಾಂಗವನ್ನ ಬಳಸಿಕೊಂಡು ಎಲ್ಲ ದೂರದಲ್ಲಿ ಕುಳಿತು ಈ ಹುಡುಗರಿಗೆ ಪ್ರಚೋದನೆ ಮಾಡಿಕೊಳ್ಳೋದ್ರ ಮುಖಾಂತರ ಅಲ್ಲಿ ದುಡ್ಡು ಮಾಡ್ತಾ ಇದ್ದಾರಲ್ಲ, ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಮಾಡ್ತಾ ಇದ್ದಾರೆ. ನಾವು ನಿಜವಾಗಿ ಪಾಪ ನಮ್ಮ ಕೆಲವು ಯುವಕರಿಗೆ ಇದು ಗೊತ್ತಾಗ್ತಾ ಇಲ್ಲ. ಯುವಕರನ್ನ ಹುರಿದುಂಬಿಸಿ ಅವರಿಗೆ ಅಶ್ಲೀಲ ಪದಗಳನ್ನ ಬಳಸಲಿಕ್ಕೆ ಅವರಿಗೆ ಸಪೋರ್ಟ್ ಮಾಡಿ ಪ್ರಚೋದನೆ ಮಾಡಿ ಆ ಮುಖಾಂತರ ತನ್ನ ಅನ್ನವನ್ನ ಕಂಡುಕೊಳ್ಳುವಂತ ಮುಂಬೈದಲ್ಲೂ ಇನ್ನಿತರ ಮಹಾನಗರಗಳನ್ನು. ಕೆನರಾ ಆಫೀಸ್ ನಿಮ್ಸ್ ಕಾರವಾರ. ಬಿಜೆಪಿಯ ರೈತ ವಿರೋಧಿ ನೀತಿಯಿಂದ ಮತ್ತು ಅಪ್ರಬುದ್ಧ ಆಡಳಿತದಿಂದಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಎಂದು ಉತ್ತರ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡತೋಕ ಅವರು ಶಿರಸಿಯಲ್ಲಿ ನಡೆದ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹೇಳಿದರು.
ಶಿರಸಿಯ ಸಾಮ್ರಾಟ್ ಹೋಟೆಲ್ನ ವಿನಾಯಕ ಸಭಾಂಗಣದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಬೇಜವಾಬ್ದಾರಿ ಆಡಳಿತದಿಂದಾಗಿ ರೈತ ಸಮುದಾಯ ಸಾಕಷ್ಟು ಕಷ್ಟ ಅನುಭವಿಸುತ್ತಿದೆ. ಜೀವನಾವಶ್ಯಕ ವಸ್ತುಗಳ ಬೆಲೆ ತುಂಬಾ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ದಿನನಿತ್ಯ ಏರುತ್ತಿದ್ದು ಅವಶ್ಯಕ ಸಾಮಗ್ರಿಗಳ ಸಾಗಾಟವೂ ಕಷ್ಟದಾಯಕವಾಗಿದೆ. ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ನಿರುದ್ಯೋಗ ತೀವ್ರ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ. ಯಾವುದೇ ಜನಪರ ಯೋಜನೆಗಳನ್ನು ನೀಡದ ಬಿಜೆಪಿ ಸರ್ಕಾರಗಳು ಕೇವಲ ಧರ್ಮ ಜಾತಿಗಳ ವಿಭಜನೆಯಿಂದ ಮತಗಳಿಸಲು ಪ್ರಯತ್ನಿಸುತ್ತಿದೆ ಎಂದರು. ಉತ್ತರ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಸಂಘಟನೆಯನ್ನು ಬಲಗೊಳಿಸಲು ತೀರ್ಮಾನಿಸಿದ್ದು, ಬ್ಲಾಕ್ ಘಟಕ ಸಮಿತಿಗಳನ್ನು ರಚಿಸಲಾಗುತ್ತಿದೆ. ಪ್ರತಿ ಗ್ರಾಮ ಪಂಚಾಯತ್ ಮತ್ತು ಬೂತ್ ಸಮಿತಿಗಳನ್ನು ರಚಿಸಿ ಬರಲಿರುವ ಚುನಾವಣೆಗೆ ಕಿಸಾನ್ ಘಟಕವನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗುವುದು ಎಂದು ತಿಳಿಸಿದರು. ಪ್ರತಿ ಬ್ಲಾಕ್ ಕಿಸಾನ್ ಘಟಕಗಳಿಗೆ ಜಿಲ್ಲಾ ಸಮಿತಿಯಿಂದ ವೀಕ್ಷಕರುಗಳನ್ನು ನೇಮಿಸಲಾಗುತ್ತಿದೆ ಎಂದರು. ರಾಜ್ಯ ಕಿಸಾನ್ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀಪಾದ ಹೆಗಡೆ ಕಡವೆ ಮಾತನಾಡಿ, ರೈತರಲ್ಲಿ ತ್ಯಾಗ ಮನೋಭಾವನೆ ಇದೆ. ರೈತರು ಎದ್ದು ನಿಂತರೆ ಕ್ರಾಂತಿಯಾಗುತ್ತದೆ. ಅದಕ್ಕಾಗಿ ಬಿಜೆಪಿ ರೈತರ ಬಲ ಕುಂದಿಸಲು ಹೊರಟಿದೆ. ಆದ್ದರಿಂದ ಹಿರಿಯ ಕ್ರಿಯಾಶೀಲ ರೈತರುಗಳನ್ನು ಕಿಸಾನ್ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಬೇಕೆಂದರು. ರೈತರಿಗೆ ಕಿಸಾನ್ ಕಾಂಗ್ರೆಸ್ ಬೆಂಬಲವಾಗಿ ನಿಲ್ಲುತ್ತದೆ ಎಂದರು. ಕಿಸಾನ್ ಘಟಕಗಳಲ್ಲಿ ಸಂಖ್ಯೆಯೊಂದಿಗೆ ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕೆಂದರು. ಭಟ್ಕಳ ಬ್ಲಾಕ್ ಕಿಸಾನ್ ಘಟಕದ ಅಧ್ಯಕ್ಷ ಎನ್ಜಿ ನಾಯ್ಕ್ ಮಾತನಾಡಿ, ಕಿಸಾನ್ ಘಟಕವನ್ನು ಸಂಪೂರ್ಣ ಬಲಪಡಿಸುವುದಾಗಿ ತಿಳಿಸಿದರು. ಮುಂಡಗೋಡು ಬ್ಲಾಕ್ ಕಿಸಾನ್ ಘಟಕದ ಅಧ್ಯಕ್ಷ ಪ್ರದೀಪ್ ಗೌಡ ಮಾತನಾಡಿ, ಪಕ್ಷ ಸಂಘಟಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತೆ ಮಾಡೋಣ ಎಂದರು. ಮಂಕಿ ಬ್ಲಾಕ್ ಕಿಸಾನ್ ಘಟಕದ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಮಾತನಾಡಿ, ಸದ್ಯದಲ್ಲಿ ಈ ಬ್ಲಾಕ್ ಮಟ್ಟದ ಕಿಸಾನ್ ಬೃಹತ್ ಸಭೆ ನಡೆಸುವುದಾಗಿ ತಿಳಿಸಿದರು. ಜಿಲ್ಲಾ ಕಿಸಾನ್ ಉಪಾಧ್ಯಕ್ಷ ಮನೋಹರ್ ಗೌಡ ಮಾತನಾಡಿ, ರೈತ ಸಂಘಟನೆಗಳಿಗೆ ಬಲ ತುಂಬಿದಾಗ ಮಾತ್ರ ರೈತರ ಜೀವನ ಸುಧಾರಿಸುತ್ತದೆ ಎಂದರು. ಸಭೆಯಲ್ಲಿ ಕಿಸಾನ್ ಬ್ಲಾಕ್ ಅಧ್ಯಕ್ಷರುಗಳಾದ ಪಾಂಡುರಂಗ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ವಿನೋದ್ ನಾಯ್ಕ್ ಕರ್ಕಿ, ಶ್ರೀಧರ ಹೆಗಡೆ ಶಿರಸಿ, ಗಿರೀಶ್ ಪಟಗಾರ್ ಹೆಗಡೆ, ಗಜಾನನ್ ನಾಯ್ಕ್ ಸಾಲ್ಕೂಡ, ನಾಗೇಶ್ ನಾಯ್ಕ್ ಅರೆಯಂಗಡಿ, ರಾಮಕೃಷ್ಣ ಶೆಟ್ಟಿ ಕೆರೆಕೋಣ, ಗಜಾನನ್ ಮೊರಬಾ, ಸುರೇಶ್ ಮೇಸ್ತ ಕರ್ಕಿ, ಕೆಜೆ ನಾಯ್ಕ್ ಭಟ್ಕಳ, ಹರೀಶ್ ಭಟ್ ಕಲ್ಲಬ್ಬೆ, ನವೀನ್ ನಾಯ್ಕ್ ಹಳದಿಪುರ, ಶಂಶೀರ್ ಖಾನ್ ಹಳದಿಪುರ, ವಾಮನ್ ಪಟಗಾರ್ ಬರ್ಗಿ, ಬಾಬು ನಾಯ್ಕ್ ಬಳಕೂರು ಮುಂತಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ.